ಕರ್ನಾಟಕ ಮುಸ್ಲಿಂ ಜಮಾತ್ ಹಲವು ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುತ್ತಿರುವಂತಹ ಕಳೆದ ಒಂದು ತಿಂಗಳಿಗೆ ನಮ್ಮ ರಾಜ್ಯದ ಪ್ರಮುಖ ಮಾಧ್ಯಮಗಳು ಚರ್ಚೆ ಮಾಡಿತು. ಏನು ಕರ್ನಾಟಕ ಮುಸ್ಲಿಂ ಜಮಾತ್? ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಕಳೆದ 5 ವರ್ಷಗಳ ಮುಂಚೆ ದೆಹಲಿಯಲ್ಲಿ ಸುಲ್ತಾನ್ ಉಲಮಾ ಎ ಪಿ ಉಸ್ತಾದರವರು ಘೋಷಣೆ ಮಾಡಿ ಆಗಿದೆ. ಸುಲ್ತಾನ್ ಉಲಮಾರವರ ಘೋಷಣೆಯ ನಂತರ ದೇಶದ ಪ್ರಮುಖ 6 ರಾಜ್ಯಗಳಲ್ಲಿ ಈಗಾಗಲೇ ಕರ್ನಾಟಕ ಮುಸ್ಲಿಂ ಜಮಾತ್ ಘೋಷಣೆಯಾಗಿದೆ, ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಘೋಷಣೆಯಾಗಿದೆ. ಅದರ ಕರ್ನಾಟಕ ಚಾಪ್ಟರ್ನ ಘೋಷಣೆಯನ್ನು ಕಳೆದ 8 ತಿಂಗಳಿಂದ ನಾವು ರಾಜ್ಯದ ವಿವಿಧ ಕಡೆಗಳಲ್ಲಿ ಜಿಲ್ಲೆಗಳಲ್ಲಿ ಇದರ ರೂಪುರೇಷೆಗಳನ್ನು ಪೂರ್ವಭಾವಿ ಮೀಟಿಂಗ್ಗಳನ್ನು ಸಭೆ ಸಮಾರಂಭಗಳು ಮಾಡಿದ್ದೇವೆ. ಇವತ್ತು ನಮ್ಮ ರಾಜ್ಯದ 13 ಜಿಲ್ಲೆಗಳಿಂದ ಆಯ್ದ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಬರುವ ದಿನಗಳಲ್ಲಿ 30 ಜಿಲ್ಲೆಗಳಿಗೂ ಈ ಕರ್ನಾಟಕ ಮುಸ್ಲಿಂ ಜಮಾತನ್ನು ಹೇಗೆ ವ್ಯಾಪಿಸಬಹುದು, ಇದರ ಪ್ರಚಾರ ಹೇಗೆ ಮಾಡಬಹುದು ಎಂಬುದನ್ನು ನಮ್ಮ ಉಲಮಾಗಲು ನಿಮಗೆ ಹೇಳಿಕೊಡಲಿದ್ದಾರೆ. ಮಾಧ್ಯಮಗಳು ಅದೇ ರೀತಿಯಲ್ಲಿ ಕೆಲವರು ಕೇಳುತ್ತಾರೆ, ಇದು ಲೋಕಸಭಾ ಎಲೆಕ್ಷನ್ಗೆ ಮುಂಚಿತವಾಗಿ ಒಂದು ಕರ್ನಾಟಕ ಮುಸ್ಲಿಂ ಜಮಾತಿನ ಘೋಷಣೆ ಅಗತ್ಯವಿತ್ತೆ ಅಂತ. ಧಾರ್ಮಿಕ ನಾಯಕರು ಏನು ಮಾಡಬೇಕು, ಏನು ಘೋಷಣೆ ಮಾಡಬೇಕು ಅಂತ ಮಾಧ್ಯಮ ಹೇಳಿಕೊಡಬೇಕಾಗಿಲ್ಲ. ಧಾರ್ಮಿಕ ಉಲಮಾಗಲಿ ಏನು ಮಾಡಬೇಕು ಅದು ಧಾರ್ಮಿಕ ಉಲಮಾಗಲಿಗೆ ಬಿಟ್ಟು ಬಿಡಿ. ರಾಜಕಾರಣಿಗಳು ಅದರ ಬಗ್ಗೆ ಚಕಾರವೆತ್ತುವಂತಹ ಯಾವುದೇ ಹತಾಶ ಪ್ರಯತ್ನ ಮಾಡಬೇಡಿ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದು ಉಲಮಾಗಲ ನಾಯಕತ್ವ, ಇದು ರಾಜಕೀಯ ಅಲ್ಲ, ಇದು ಧಾರ್ಮಿಕ ನಾಯಕತ್ವ. ಈ ಧಾರ್ಮಿಕ ನಾಯಕತ್ವ ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ನಮ್ಮ ಕಮ್ಯುನಿಟಿಯನ್ನು ಸುಧಾರಿಸಬೇಕು ಅದು ಅವರ ಜವಾಬ್ದಾರಿ, ಅದು ನಿಮ್ಮ ಜವಾಬ್ದಾರಿ ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಿಮ್ಮ ಜವಾಬ್ದಾರಿ ಏನು ಗೊತ್ತೇ? 90 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. 90 ಲಕ್ಷ ಅಧಿಕೃತ ಲೆಕ್ಕಾಚಾರ ಪ್ರಕಾರ ಇವತ್ತು ನಮ್ಮ ಉದ್ಯೋಗದ ಮುಸಲ್ಮಾನರ ಉದ್ಯೋಗದ ಒಂದು ಲೆಕ್ಕಾಚಾರ ನೀವು ತೆಗೆದು ನೋಡಿ, ಬರೇ 4% ನಮ್ಮಲ್ಲಿರುವುದು. 4% ಮುಸಲ್ಮಾನರಿಗೆ ಉದ್ಯೋಗ ಕೊಟ್ಟು ಉಲಮಾಗಲು ಏನು ಮಾಡಬಾರದು, ಏನು ಮಾಡಬೇಕು ಅಂತ ಹೇಳುವಂತ ಯಾವುದೇ ನೈತಿಕತೆ ನಿಮಗಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತಾ ಇದ್ದೇನೆ. ಉಲಮಾಗಲು ನಾಯಕತ್ವ ಕೊಡಬೇಕು. ಅದಾಗಿದೆ, ವಿವಿಧ ರಾಜ್ಯಗಳಲ್ಲಿ ನಾವು ಮುಸಲ್ಮಾನರ ಅಭಿವೃದ್ಧಿ ನೋಡುತ್ತಾ ಇರುವುದು. ಮುಸಲ್ಮಾನರ ಅಭಿವೃದ್ಧಿ ಏನಿದ್ದರೂ ಉಲಮಾಗಲ ನಾಯಕತ್ವ, ಈ ಇಲ್ಲಿ ಕೆಳಗೆ ಕೂತಿರುವಂತಹ ಉಮರ ವರ್ಗ, ನಮಗೆ ಗೊತ್ತಿದೆ ಕರ್ನಾಟಕದ ಅತಿ ಶ್ರೇಷ್ಠ ಎಲ್ಲ ರಾಜಕಾರಣಿಗಳು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮುಸ್ಲಿಂ ರಾಜಕೀಯ ನಾಯಕರಲ್ಲಿದ್ದಾರೆ. ಅವರು ನಮಗೆ ಹೇಳಿದರು, ಉಲಮಾಗಲು ಸ್ಟೇಜಿನ ಮೇಲೆ ಕೂರಲಿ, ನಾವು ಕೇಳುತ್ತೇವೆ ಏನು ಬೇಕು ಕರ್ನಾಟಕದ ಮುಸಲ್ಮಾನರಿಗೆ. 90 ಲಕ್ಷ ಮುಸಲ್ಮಾನರಿಗೆ ಬೇಕಾದಂತ ವಿಚಾರಧಾರೆಗಳು ಆ ಉಲಮಾಗಲು ಹೇಳಲಿ, ನಾವು ಕೇಳುತ್ತೇವೆ ಎಂದು ಅವರು ಹೇಳಿದಾಗ, ಇವತ್ತು ನೀವು ನೋಡಿ ಈ ಉಲಮಾಗಲ ನಾಯಕತ್ವದಲ್ಲಿ ನಮ್ಮೆಲ್ಲ ರಾಜಕೀಯ ನಾಯಕರು, ಜನಾಬ್ ಸಿಎಂ ಇಬ್ರಾಹಿಂ ಸಾಹೇಬರಿದ್ದಾರೆ, ಸಚಿವರಾದಂತಹ ಯು ಟಿ ಖಾದರ್ ಇದ್ದಾರೆ, ರಹೀಂ ಖಾನ್ ರವರಿದ್ದಾರೆ, ಅದೇ ರೀತಿಯಲ್ಲಿ ಎಂಪಿಗಳಾದಂತಹ ನಾಸಿರ್ ಹುಸೈನ್ ರವರಿದ್ದಾರೆ, ಎಂಎಲ್ಸಿಗಳಾದಂತಹ ನಸೀರ್ ಅಹಮದ್ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಸಹೀಮ್ ಅಹಮದ್ ಇದ್ದಾರೆ, ನಮ್ಮೊಟ್ಟಿಗೆ ಎಲ್ಲಾ ಸಂದರ್ಭದಲ್ಲೂ ಜೊತೆಯಾಗುವಂತಹ ಸಲೀಂ ಅಹಮದ್ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ರೋಷನ್ ಬೇಗ್ ಸಾಹೇಬರು ಮೊನ್ನೆಯಿಂದ ನಮ್ಮ ಈ ಕಾರ್ಯಕ್ರಮ ಇಲ್ಲಿ ನಡೆಯುವಾಗ ಅದಕ್ಕೆ ಬೇಕಾದಂತ ವಾಲಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಏನು ಬೇಕು ನಿಮಗೆ ಎಂದು ಕೇಳಿ ನಮ್ಮೊಂದಿಗಿದ್ದಂತ ಆಲಿ ಜನಾಬ್ ರೋಷನ್ ಬೇಗ್ ಸಾಹೇಬರು ಇದ್ದಾರೆ, ಅದರೊಟ್ಟಿಗೆ ನಮ್ಮ ಆತ್ಮೀಯ ಮಿತ್ರರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಬಿ ಎಂ ಫಾರೂಕ್ರ ಸಮೇತ ಎಲ್ಲ ರಾಜಕಾರಣಿಗಳು ಇಲ್ಲಿದ್ದಾರೆ. ಪ್ರೀತಿಯ ಸಹೋದರರೇ, ನಾವೆಷ್ಟು ಕಾರ್ಯಕ್ರಮ ನಡೆಸಿದೆವು, ಮಂಗಳೂರಿನಲ್ಲಿ 3 ಲಕ್ಷ ಜನರನ್ನು ಸೇರಿಸಿ ರಾಜಕೀಯ ನಾಯಕರನ್ನು ಕರೆದು ಸುಲ್ತಾನ್ ಉಲಮಾ ಎ ಪಿ ಉಸ್ತಾದರು ಹೇಳಿದರು, ಕರ್ನಾಟಕದ ಮುಸಲ್ಮಾನರ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಿ. ಕರ್ನಾಟಕದ ಮುಸಲ್ಮಾನರು 90 ಲಕ್ಷ ಮುಸಲ್ಮಾನರಿದ್ದರು, ಇವತ್ತು ಮುಸಲ್ಮಾನರ ಶೈಕ್ಷಣಿಕ ಶಿಕ್ಷಣದ ವ್ಯಾಪ್ತಿ, ಅವರ ಎಜುಕೇಷನ್ ಲಿಟ್ರೆಸಿ ಎಷ್ಟು ಗೊತ್ತೇ? ಬರೀ 12% ಹೈಯರ್ ಎಜುಕೇಶನ್ ಅಲ್ಲಿ ಮುಸಲ್ಮಾನರಿರುವುದು ಬರೀ 12%, ಆದರೆ ಇನ್ನಿತರ ಹಿಂದುಳಿದ ವರ್ಗ 22% ಗೆ ಹಿಂದುಳಿದ ವರ್ಗ ಇಲ್ಲಿರುವಾಗ ಎಸ್ ಸಿ
ಎಸ್ಟಿಗಳು ಇರುವಾಗ ನಾವು ಎಸ್ಸಿ ಎಸ್ಟಿಗಳಿಂದ ಕಡೆ ಇದ್ದೇವೆ ಅಂತ 2006 ಸಾಚಾರ ವರದಿ ಮಂಡಿಸಲಾಯಿತು ಇಲ್ಲಿನ ಲೋಕಸಭೆಯಲ್ಲಿ. ನಂತರ 18 ಕಳೆದರೂ ಸಾಚಾರ ವರದಿಯ ಯಾವುದೇ ಇಂಪ್ಲಿಮೆಂಟೇಷನ್ ಅನ್ನು ಯಾವುದೇ ಕಾರ್ಯಗತಗೊಳಿಸುವಂತ ಕೆಲಸವು ಇವತ್ತು ಸರ್ಕಾರಗಳು ಮಾಡದಿದ್ದಾಗ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಈ ಉಲಮಾಗಲು ಕೈಗೊಂಡಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ಉಲಮಾಗಲ ನಾಯಕತ್ವ ಏನಿದೆಯೋ ಅದು ಕರ್ನಾಟಕ ಕೇಳುತ್ತದೆ. ಕರ್ನಾಟಕದ ಜನತೆಗೆ ಏನು ಬೇಕೋ ಅದನ್ನು ನೀವು ಮಾಡಿಕೊಡಿ. ಅಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಏನು ಉಲಮಾಗಲ ನಿರ್ದೇಶವಿರುತ್ತದೋ ಅದನ್ನು ಪಾಲಿಸಲು ನಾವು ತಯಾರಿದ್ದೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಬರೇ 7 MLA ನಮಗೆ, ಬರೇ 7 MLA, 40 MLA ಬೇಕಾಗಿತ್ತು, 5-6 ಮಿನಿಸ್ಟರ್ಗಳು ಬೇಕಾಗಿತ್ತು. ನಮ್ಮನ್ನು ಮುಖ್ಯಮಂತ್ರಿ ಗಾದಿಗೆ ಯಾರಾದರೂ ತಲುಪುವಂತಹ ಹಂತದಲ್ಲಿ ಅವರನ್ನು ಸೈಡ್ ಲೈನ್ ಮಾಡುವಂತಹ ಷಡ್ಯಂತರ ನಮಗೇನು ಗೊತ್ತಿಲ್ಲದೆ ನಾವೇನು ಮೂಢರಲ್ಲ, ಅದರ ಬಗ್ಗೆ ಯಾವುದೇ ಕಳಕಳಿ ಇಲ್ಲದವರಲ್ಲ. ನಮಗೆ ಗೊತ್ತಿದೆ, ಜಾಫರ್ ಷರೀಫ್ ರವರು ಬಂದರು, ರಹಮಾನ್ ಖಾಂಡ್ ರವರು ಬಂದರು, ಸಿಎಂ ಇಬ್ರಾಹಿಂ ಬಂದರು, ರೋಷನ್ ಬೇಗ್ರವರು ಬಂದರು. ಅದೇ ರೀತಿಯಲ್ಲಿ ಈಗ ಸಮೀರ್ ಅಹಮದ್ ಮತ್ತು ಯುಟಿ ಖಾದರ್ ಅಂತಹ ತನ್ವೀರ್ ಸೇಠ್ ರಂತಹ ಎಲ್ಲ ನಾಯಕರಿಗೂ ಮುಖ್ಯಮಂತ್ರಿಯಾಗುವಂತಹ ಎಲ್ಲ ಅರ್ಹತೆಗಳಿದ್ದರು. ಕರ್ನಾಟಕದ ಇತಿಹಾಸದಲ್ಲಿ 3% ಇರುವಂತಹ ಒಂದು ವಿಭಾಗಕ್ಕೆ 2 ಮುಖ್ಯಮಂತ್ರಿಗಳಾಗಬೇಕಾದರೆ ಯಾಕೆ ಮುಸಲ್ಮಾನರು ಮುಖ್ಯಮಂತ್ರಿಯಾಗಬಾರದು? ಪ್ರೀತಿಯ ಸಹೋದರರೇ, ಯಾಕೆ ಮುಖ್ಯಮಂತ್ರಿಯಾಗಬಾರದು? ಈ ರೀತಿಯಲ್ಲಿ ರಾಜಕೀಯವಾಗಿ ಮುಸ್ಲಿಂ ಸಮುದಾಯವನ್ನು ಮೂಲಗುಂಪು ಮಾಡಲು ಯಾರಾದರೂ ಪ್ರಯತ್ನ ಮಾಡುವುದಾದರೆ ನಾವು ಜಾಗೃತಿಗೊಳಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಮೊಹಲ್ಲಾಗಳಲ್ಲಿ ಜಾಗೃತಿ ಮೂಲಗೊಳಿಸ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಆಲೋಚನೆ ಮಾಡಿ, 14 IAS ಆಫೀಸರ್ ಗಳಿದ್ದಾರೆ ಕರ್ನಾಟಕದಲ್ಲಿ. IAS 14 ಆಫೀಸರ್ ಗಳಿದ್ದರು. ಇವತ್ತು ಕರ್ನಾಟಕದ ಒಂದೇ ಒಂದು ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ DC ಇಲ್ಲ. ನಾನು ಕೇಳುತ್ತಾ ಇದ್ದೇನೆ, ನೀವು ಸಮಾನ ಸಮಾಜವಾದಂತಹ ಸೋಷಿಯಲ್ ಜಸ್ಟಿಸ್ ಆದರೆ ನೀವು ಎಲ್ಲರಿಗೂ ಸಮಾನವಾದಂತಹ ನ್ಯಾಯಯುತವಾದಂತಹ ಎಲ್ಲ ವಿಚಾರಗಳು ಕೊಡುವುದಾದರೆ ಯಾಕೆ ಮುಸಲ್ಮಾನರ ಕಡೆಗಣನೆ? ಯಾಕೆ ಮುಸಲ್ಮಾನರು SC ST ಹಿಂದುಳಿದಿರಬೇಕು? ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಿ, ಇವತ್ತು ಹಾವೇರಿ, ಅದೇ ರೀತಿಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ, ಮಹಾರಾಷ್ಟ್ರ ಮುಂಬೈ ಕರ್ನಾಟಕದ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಮುಸಲ್ಮಾನರು ಜೀವನ ಮಾಡುತ್ತಿರುವುದು ಸರ್ಕಾರ ಕೊಡುವಂತಹ 30 kg ಅಕ್ಕಿಯನ್ನು ಅವರ ಜೀವನ ಉಪಾಯವಾಗಿ ಕಂಡಂತಹ ಎಷ್ಟೋ ಮುಸಲ್ಮಾನರಿದ್ದಾರೆ. ಅವರನ್ನು ಯಾಕೆ ನೀವು ಆರ್ಥಿಕವಾಗಿ ಮೇಲೆತ್ತಿಲ್ಲ? ಯಾಕೆ ನೀವು ಆರ್ಥಿಕವಾಗಿ ಮೇಲೆತ್ತಿಲ್ಲ? ಸಚಾ ರಿಪೋರ್ಟ್ ಬಂತು, ಕುಂಡು ರಿಪೋರ್ಟ್ ಬಂತು, ಮಂಡಲ್ ವರದಿ ಬಂತು, ಜಗನ್ನಾಥ್ ಮಿಶ್ರ ವರದಿ ಬಂತು. ಈ ವರದಿಗಳೆಲ್ಲವೂ ನಿಮ್ಮ ಚುನಾವಣಾ ಪ್ರಚಾರಕ್ಕೆ ನೀವು ಮೀಸಲಿಡುವುದಾದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಚುನಾವಣಾ ಪ್ರಚಾರಕ್ಕೆ ಮೀಸಲಿಡಲು ಈ ಉಲಮಾ ಸಂಘ ಬಿಡುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ನಾಯಕರಿಗೆ ಬೇಕಾದಂತಹ ಎಲ್ಲ ಸ್ಥಾನಮಾನಗಳು ಕೊಡಬೇಕು. ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಸಲ್ಮಾನರನ್ನು ಬಲಯುತಗೊಳಿಸುವಂತಹ ಕೆಲಸಗಳು ಯಾರು ಮಾಡುತ್ತಾರೋ ನಾವು ನಿಮ್ಮೊಟ್ಟಿಗಿದ್ದೇವೆ. ಅದರೊಟ್ಟಿಗೆ ನಮಗೆ ರಾಜಕೀಯವಿಲ್ಲ. ನಾವು ಯಾರಾದರೂ ನಾಳೆ ರಾಜಕೀಯಕ್ಕೆ ಬರುತ್ತೇವೆಂಬ ಬೇಜಾರು ಯಾರಿಗೂ ಬೇಡ. ನಾವು ರಾಜಕೀಯಕ್ಕೆ ಬರಲ್ಲ, ನಾವು ಯಾರು ರಾಜಕೀಯ ಪ್ರವೇಶ ಮಾಡಲ್ಲ. ನಮ್ಮ ಬೈಲಾದಲ್ಲಿದೆ, ರಾಜಕೀಯ ಪ್ರವೇಶ ಮಾಡಿದರೆ ನಾವು ಇಲ್ಲಿಂದ ಹೊರಡಬೇಕಾಗುತ್ತದೆ, ನಮ್ಮ ಈ ಸೀಟೇ ಕದಲಿ ಹೋಗುತ್ತದೆ. ಆದ್ದರಿಂದ ನಮಗೆ ರಾಜಕೀಯವಿಲ್ಲ. ಯಾರಾದರೂ ಆಲೋಚನೆ ಮಾಡಬೇಡಿ, ಇನ್ನೇನೋ ಲೋಕಸಭಾ ಎಲೆಕ್ಷನ್ ಬರುತ್ತದೆ, ಯಾರಿಗಾದರೂ MP ಸೀಟ್ ಬೇಕು ಅಥವಾ MLC ಸೀಟ್ ಬೇಕು, MLA ಸೀಟು ಇಲ್ಲ. ನಮ್ಮ 15 ಕರ್ನಾಟಕದ, ಇಡೀ ಕರ್ನಾಟಕದಲ್ಲಿ 140,000 ಆಕ್ಟಿವ್ ವರ್ಕರ್ಸ್ ಇರುವಂತಹ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಡಿಸಿಪ್ಲಿನ್ ಮುಸ್ಲಿಂ ಯೂತ್ ಆರ್ಗನೈಸೇಷನ್ ಇದ್ದರೆ ಅದು ನಮ್ಮಲ್ಲಿ ಮಾತ್ರ ಎಂದು ಈ ಸಂದರ್ಭದಲ್ಲಿ ಅಭಿಮಾನದೊಂದಿಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 15 ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ಯುವಕರಿಗೆ ನಾಯಕತ್ವ ಕೊಡುತ್ತಾ ಶೇಖುನ ಸುಲ್ತಾನ್ ಪಿ ಉಸ್ತಾದ್, ನಿಮಗೆ ಗೊತ್ತಿರಬೇಕು, ಅಂತಾರಾಷ್ಟ್ರ ಮಟ್ಟದಲ್ಲಿ ಮುಸಲ್ಮಾನರ ಏಳಿಗೆಗಾಗಿ ಆಫ್ರಿಕಾ ಖಂಡದಲ್ಲಿ ನೀವು ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ, ಎಲ್ಲ ಜಾಗಗಳಲ್ಲೂ ಮುಸಲ್ಮಾನರ ಅಭಿವೃದ್ಧಿಗಾಗಿ, ಮುಸಲ್ಮಾನರ ಶೈಕ್ಷಣಿಕ ಆರ್ಥಿಕವಾದಂತಹ ಅಭಿವೃದ್ಧಿಗಾಗಿ ಆಹೋರಾತ್ರಿ ಪ್ರಯತ್ನ ಮಾಡುವ ಇಳಿ ವಯಸ್ಸಿನ 76-78 ಇಳಿ ವಯಸ್ಸಿನಲ್ಲೂ ಇವತ್ತು ಸಮಾಜ ಸೇವೆಯಲ್ಲಿ
ಅವರಿಗೆ ತೊಡಗಿಸಿಕೊಂಡಿರುವಂತಹ ಎ ಪಿ ಉಸ್ತಾದರಿಗೆ ರಾಜಕೀಯ ಅಗತ್ಯವಿಲ್ಲ, ತಮ್ಮ ಮನ್ನಾನಿ ಸಾಹರಿಗೆ ರಾಜಕೀಯ ಅಗತ್ಯವಿಲ್ಲ, ಇಲ್ಲಿರುವಂತಹ ಯಾವುದೇ ಉಲಮಾಗಳಿಗೆ ಇಲ್ಲಿ ರಾಜಕೀಯದ ಅಗತ್ಯವಿಲ್ಲ. ನಮ್ಮಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ, ನಮ್ಮಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ. ಆ ರಾಜಕಾರಣಿಗಳಿಗೆ ಏನು ಬೇಕೋ ಆ ಸವಲತ್ತು ಮಾಡಿಕೊಡಿ. ಅವರು ಹೇಳೋಕ್ಕಾಗಲ್ಲ, ನಮಗೆ ಗೊತ್ತಿದೆ ಹೈಕಮಾಂಡ್ ಇದೆ, ಅದೇ ರೀತಿಯಲ್ಲಿ ಮತ್ತೊಂದಿದೆ, ಆದ್ದರಿಂದ ಅವರಿಗೆ ಹೇಳಲಿಕ್ಕಾಗಲ್ಲ. ನಮಗಂತ ಹೆದರಿಕೆ ಇಲ್ಲ, ನಾವು ಯಾರನ್ನು ಹೆದರಲ್ಲ, ನಮ್ಮ ಹೆದರುವಂತಹ ಅವಶ್ಯಕತೆನೇ ನಮಗಿಲ್ಲ. ವಲ ತಹಿನು ವಲ ತಹ್ಜನು ವಲ ತಹಿನು ವಲ ತಹ್ಜನು ವಅಂತುಮುಲ್ಲೌನ್ ಇನ್ ಕುಂತುಮ್ ಮುಮಿನೀನ್. ನೀವು ಬೇಜಾರಾಗಬೇಡಿ, ನೀವು ಭಯಪಡಬೇಡಿರಿ. ನಿಮ್ಮನ್ನು ಸೋಲಿಸಲು, ನಿಮ್ಮನ್ನು ಪರಾಭವಗೊಳಿಸಲು ಇಲ್ಲಿ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಇನ್ ಕುಂತುಮ್ ಮುಮಿನೀನ್ ಅಗರ್ತು ಮುಮಿನ್ ರಹೇತೋ. ನಾವು ಮುಮಿನಿಗಳಾಗಿದ್ದೇವೆ, ನಮಗೆ ವಿಶ್ವಾಸವಿದೆ. ಅಲ್ಲಾಹನ ಮೇಲೆ ನಾವು ಎಲ್ಲ ವಿಶ್ವಾಸವನ್ನು ಅರ್ಪಿಸಿದ್ದೇವೆ. ನಮ್ಮೆಂದಿದ್ದು ಏನಿದ್ದರೂ ಅಲ್ಲಾಹನೇನಾದರೂ ಮಾಡುವುದು ಇಚ್ಛಿಸಿದರೆ ಅದಿಲ್ಲಿ ನಡೆಯುತ್ತದೆ ಎಂಬ ಆ ವಿಶ್ವಾಸದೊಂದಿರುವ ನಮ್ಮನ್ನು ಯಾರು ಮಡಲು ತಟ್ಟಿ ಹುಲಿಯನ್ನೋಡಿಸುವಂತಹ ಪ್ರಯತ್ನ ಮಾಡಬೇಡಿ. ನಾವು ಮಡಲಿಗೆ ಹೆದರುವಂತಹ ಹುಲಿಗಳಲ್ಲ. ನಾವು ಯಾವತ್ತೂ ಅದನ್ನು ಹೆದರಲ್ಲ, ನಾವು ಭಯಪಡಲ್ಲ. ನಾವು ಇದ್ದೇವೆ ಪವಿತ್ರವಾದ ಇಸ್ಲಾಮಿನ ಆದರ್ಶವನ್ನು ಪ್ರಚಾರ ಮಾಡಲು, ಪವಿತ್ರ ಕುರ್ಆನನ್ನು ಪ್ರಚಾರ ಮಾಡಲು, ಪವಿತ್ರವಾದ ಹದೀಸನ್ನು ಪ್ರಚಾರ ಮಾಡಲು, ನಾಲ್ಕು ಮಜ್ಹಬಿನ ಐಮ್ಮತ್ಗಳು ಶರಿಯತ್ ಏನು ಹೇಳುತ್ತೇವೆಯೋ ಅದನ್ನು ಪ್ರಚಾರ ಮಾಡಲು ಇಲ್ಲಿ ಉಲಮಾಗಳ ದಂಡೆ ಇದೆ. ಕೆಲವರು ಹೇಳುತ್ತಾರೆ ಇದು ಮಂಗಳೂರಿನೊಂದು ಸಂಘಟನೆ, ಇದು ಕೇರಳದ ಒಂದು ಸಂಘಟನೆ. ಪ್ರೀತಿಯ ಸಹೋದರರೇ, ನಿಮಗೆ ಗೊತ್ತಿರಬೇಕು ಕರ್ನಾಟಕದ 24 ಜಿಲ್ಲೆಗಳಲ್ಲಿ ಇವತ್ತು SSF ಎಂಬ ಒಂದು ವಿದ್ಯಾರ್ಥಿ ಸಂಘಟನೆ ಇವತ್ತು ವ್ಯಾಪಕವಾಗಿರುವಂತಹ ಆ ಸತ್ಯ ಸಂಗತಿಯನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾರಿಗಾದರೂ ಹೇಳೋಕೆ ಸಾಧ್ಯನೇ? 100,000 ಮಿಕ್ಕ ಕಾರ್ಯಕರ್ತರು, ಧಾರ್ಮಿಕ ಕ್ಷೇತ್ರದ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಎಂದು ಹೇಳಲು ಇಲ್ಲಿ ಯಾವುದೇ ಒಂದು ಸಂಘಟನೆಗೆ ಅಂತಹ ಒಂದು ಎದೆಗಾರಿಕೆಯೊಂದಿಗೆ ಹೇಳಲು ಸಾಧ್ಯನೇ ಇಲ್ಲ. ನಾವು ಹೇಳುತ್ತೇವೆ ಲಕ್ಷಾಂತರ ಜನರು ನಮ್ಮೊಂದಿಗಿದ್ದಾರೆ, ನಮಗೆ ರಾಜಕೀಯ ಬೇಡ, ನಮಗೆ ರಾಜಕೀಯ ಬೇಡ. ಆದರೂ ನಮಗೊಂದು ರಾಜಕೀಯ ಇದೆ, ಎ ಪಿ ಉಸ್ತಾದರಿಗೊಂದು ರಾಜಕೀಯ ಇದೆ. ಯಾವತ್ತು ಮುಸಲ್ಮಾನರನ್ನು ಕಡೆಗಣಿಸುತ್ತೀರೋ, ಸಮುದಾಯದವನ್ನು ಯಾರು ಕಡೆಗಣಿಸುತ್ತೀರೋ ಅವರ ಬಗ್ಗೆ ನಾವು ಜಾಗೃತಿ ಮೂಡಿಸುತ್ತೇವೆ, ಅವರಿಗೆ ನಾವು ಬೇಕಾದಂತಹ ಸವಲತ್ತುಗಳನ್ನು ಕೊಡಲು ಈ ನಾಯಕರೊಂದಿಗೆ ಕೇಳುತ್ತೇವೆ. ಪ್ರೀತಿಯ ಸಹೋದರರೇ, ಈ ನಿಟ್ಟಿನಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಇಲ್ಲಿ ಘೋಷಣೆಯಾಗುತ್ತಾ ಇದೆ. ಈ ಘೋಷಣೆಯೊಂದಿಗೆ ಬರುವ 3 ತಿಂಗಳೊಳಗಡೆ ಇನ್ಶಾ ಅಲ್ಲಾ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಸಮಿತಿ ಈಗಾಗಲೇ ಅದರ ಪೂರ್ವಭಾವಿ ಸಭೆಗಳೆಲ್ಲ ನಡೆದಿದೆ. 3 ತಿಂಗಳುಗಳಡೆಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಸ್ತಿತ್ವಕ್ಕೆ ಬರಲಿದೆ. ಅದರ ನಂತರ ತಾಲೂಕು ಸಮಿತಿ ಬರಲಿದೆ, ನಂತರ ಎಲ್ಲ ವಾರ್ಡ್ ಸಮಿತಿಯೂ ಬರ್ತಾ ಇದೆ. ಎಲ್ಲರೂ ಸಹಕರಿಸಿ, ಎಲ್ಲರೂ ನಮ್ಮೊಂದಿಗಿರಿ. ನಮಗೆ ಯಾವುದೇ ರಾಜಕಾರಣಿಗಳ ರಾಜಕೀಯ ಪಕ್ಷದೊಂದಿಗೆ ಯಾವುದೇ ನಂಟಿಲ್ಲ. ನಮ್ಮಲ್ಲಿ ಕೆಲವರು ನಾಯಕರಿದ್ದಾರೆ, ಅವರೆಲ್ಲರನ್ನೂ ಗುರುತಿಸಬೇಕು. ಇನ್ನೂ ಹಲವಾರು ರಾಜಕಾರಣಿಗಳು ಮುಸ್ಲಿಂ ಸಮುದಾಯದಲ್ಲಿ ಬೆಳೆದು ಬರಬೇಕು. ಅವರಿಗೆ ಬೇಕು